ಪ್ರಧಾನಿ ಮೋದಿ ಅವರಿಗಾಗಲೇ ಆಗಮಿಸಿದ್ದಾರೆ ಬೆಂಗಳೂರಿಗೆ. ಬೆಂಗಳೂರಿಗೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ ವಿಮಾನದ ಮೂಲಕವಾಗಿ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ರೋಡ್ ಶೋ ಆರಂಭವಾಗುತ್ತೆ. ರೋಡ್ ಶೋ ಮಾಡುವಂತಹ ಜಾಗಗಳಲ್ಲೆಲ್ಲ ಜನ ಕಿಕ್ಕಿರಿದು ನಿಂತಿದ್ದಾರೆ. ಎಚ್ಎಲ್ಗೆ ಈಗಾಗಲೇ ಬಂದು ತಲುಪಿದ್ದಾರೆ. ಆ ಕಡೆಗೆ ರೋಡ್ ಶೋ ಮಾಡುವಂತಹ ಜಾಗದಲ್ಲಿ ತಮಟೆ, ಬೊಂಬೆ ಕುಣಿತ, ವೀರಗಾಸೆ, ಹೀಗೆ ಜನಪದ ಕಲಾತಂಡಗಳೆಲ್ಲವೂ ಕೂಡ ಅಲ್ಲಿ ಭಾಗಿಯಾಗಿವೆ. ಕಾರ್ಯಕರ್ತರು, ಅಭಿಮಾನಿಗಳು, ಜನರು ಕಿಕ್ಕಿರಿದು ಸೇರಿದ್ದಾರೆ ತಮ್ಮ ಅಭಿಮಾನವನ್ನು ತೋರಿಸೋಕೆ. ಈಗಷ್ಟೇ ಎಚ್ಎಲ್ಗೆ ಬಂದು ತಲುಪಿರುವಂಥ ಪ್ರಧಾನಿಯವರ ಫ್ಲೈಟನ್ನು ನೋಡ್ತಾ ಇದ್ದೀರಾ. ಅವರು ಇನ್ನೇನು ರೋಡ್ ಶೋನ್ನು ಆರಂಭ ಮಾಡಬೇಕು. ಸತತವಾಗಿ ಮೂರು ಕಡೆಗಳಲ್ಲಿ ಅವರು ಪ್ರಚಾರವನ್ನು ನಡೆಸಿ ಭಾಷಣವನ್ನು ಮಾಡಿ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂಥ ಭಾಷಣ ಇಲ್ಲ, ಕೇವಲ ರೋಡ್ ಶೋ ಮಾತ್ರ ಇದೆ. ರೋಡ್ ಶೋ ಸರಿಸುಮಾರು 4.5 ಕಿಲೋಮೀಟರ್ ರೋಡ್ ಶೋ ಇರೋದು. ಈ ಮುಂಚೆ ಅದು 5.3 ಕಿಲೋಮೀಟರ್ ನಿಗದಿಯಾಗಿದ್ದಿದ್ದು ಈಗ 4.5 ಕಿಲೋಮೀಟರ್. ಕೆಲವು ಕಾರಣಗಳಿಂದಾಗಿ ಸುಮ್ಮನಹಳ್ಳಿ ಬದಲು ಕೊಟ್ಟಿಗೆ ಪಾಳ್ಯಕ್ಕೇ ರೋಡ್ ಶೋವನ್ನು ನಿಲ್ಲಿಸ್ತಾ ಇದ್ದಾರೆ. ಸೊ ಅದನ್ನೊಂಚೂರು ಬದಲಾವಣೆ ಮಾಡಿಕೊಂಡಿದ್ದಾರೆ. ಸೊ ಈಗ ಬೆಂಗಳೂರಿಗೆ ಬಂದು ತಲುಪಿರುವಂಥ ಒಂದು ಚಿತ್ರವನ್ನು ಇನ್ನೊಂದು ಕಡೆಗೆ ಅವರು ರೋಡ್ ಶೋ ಮಾಡುವಂಥ ಜಾಗದ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಯಾವುದೋ ಜಾತ್ರೆಗೆ ಬಂದಿರೋ ರೀತಿಯಲ್ಲಿ ಜನ ಅಲ್ಲಿ ಸೇರಿಕೊಂಡಿದ್ದಾರೆ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಅವರನ್ನು ಅವಕಾಶ ಮಾಡಿಕೊಡ್ತಾರೆ. ಬೃಹತ್ ರೋಡ್ ಶೋವನ್ನು ನಡೆಸೋಕ್ಕೆ ಮುಂದಾಗಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಅವರ 29ನೇ ತಾರೀಕು ಇವತ್ತಿನಿಂದ 7ನೇ ತಾರೀಕಿನವರೆಗೂ ಅವ್ರಿಗಿರುವಂತಹ ಈ ಪ್ರಚಾರದ ಅವಧಿಯಲ್ಲಿ ಅವರು ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಈ ಮೂರು ಭಾಗಗಳಲ್ಲಿ ಅವರು ರೋಡ್ ಶೋನ ನಡೆಸಲಿದ್ದಾರೆ. ಈಗ ಒಂದು ಭಾಗದಲ್ಲಿ ರೋಡ್ ಶೋನ ನಡೆಸ್ತಾ ಇದ್ದಾರೆ. 4.5 ಕಿಲೋಮೀಟರ್ ರೋಡ್ ಶೋ ನಡೆಯುತ್ತೆ. ಸುಮ್ಮನಹಳ್ಳಿ ಬದಲು ಕೊಟ್ಟಿಗೆ ಪಾಳ್ಯಕ್ಕೇ ರೋಡ್ ಶೋ ಅಂತ್ಯವಾಗ್ತಾ ಇದೆ. ಬೃಹತ್ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಜನರೆಲ್ಲೂ ಬಂದು ಸೇರಿಕೊಂಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಸಿದ್ಧತೆಗೊಂಡಿದೆ ರೋಡ್ ಶೋಗೋಸ್ಕರ. ಎಲ್ಲ ಕಣ್ಣಾಯಿಸ್ತಾರೆ, ಅಲ್ಲೆಲ್ಲ ಜನ ಸೇರಿಕೊಂಡಿದ್ದಾರೆ. ಸಾಮಾನ್ಯವಾಗಿ ವೆಹಿಕಲ್ಗಳಿಂದ, ವಾಹನಗಳಿಂದ ಗಿಜುಗುಡುವಂತಹ ರಸ್ತೆಯ ಈಗ ಜನರಿಂದ ಗಿಜುಗುಡುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ನನ್ನ ಸಹೋದ್ಯೋಗಿ, ಮೆಟ್ರೋ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಪವಿತ್ರ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಯಾವ ರೀತಿಯಾಗಿ ಉತ್ಸಾಹ ಮನೆ ಮಾಡಿದೆ ಅಂತ ಕಾರ್ಯಕರ್ತರಲ್ಲಿ, ಅವರ ಅಭಿಮಾನಿಗಳಲ್ಲಿ? ಸೊ ನೀವು ಕಾರ್ಯಕರ್ತರು ನೋಡ್ತಾ ಇರ್ಬೋದು, ಅಸಂಖ್ಯಾತ ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾ ಇದ್ದಾರೆ, ಬಿಜೆಪಿ ಬೆಂಬಲಿಗರು. ಅದರಲ್ಲೂ ಕೂಡ ಒಟ್ಟು 9 ವಿಧಾನಸಭಾ ಕ್ಷೇತ್ರದಿಂದ ಸಾಕಷ್ಟು ಜನ ಜಮಾಯಿಸ್ತಾ ಇದ್ದಾರೆ. ಎಸ್ಪೆಷಲಿ ಮಹಿಳಾ ಫ್ಯಾನ್ಸ್ ಕೂಡ ಇದ್ದಾರೆ ನಮ್ಮ ಜೊತೆ, ಮಾತಾಡ್ಸೋಣ ಅವ್ರನ್ನ ಏನ್ ಹೇಳ್ತಾರೆ ಅಂತ. ಸೊ ಏನನ್ಸುತ್ತೆ, ಇವತ್ತು ಮೋದಿ ಅವರ ರ್ಯಾಲಿ ಇದೆ? ಹಾ, ತುಂಬಾ ಸಂತೋಷ, ಖುಷಿಯಾಗಿದೆ. ಅದಕ್ಕೋಸ್ಕರ ಎಲ್ಲರೂ ಗುಂಪಾಗಿ ಬಂದಿದ್ದೀವಿ. ಏನಿಲ್ಲ, ತುಂಬಾ ಖುಷಿ ಆಗ್ತಿದೆ ಅವ್ರು ನೋಡಿದ್ರೆ ಅಷ್ಟೇ. ಹೌದು, ಖುಷಿ ಆಗ್ತಿದೆ. ಯಶವಂತಪುರ ವಾರ್ಡ್. ಓಕೆ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆಯಾ? ಓಕೆ, ಏನ್ ಹೇಳ್ತೀರಾ ನೀವು? ಬಿಜೆಪಿ ಭರವಸೆ, ಕಾಂಗ್ರೆಸ್ ಏನು ಕೆಲಸ ಮಾಡ್ತಾ ಇಲ್ಲ. ಬಿಜೆಪಿ ಬಂದ್ರೆ ದೇಶ ಪೂರ್ತಿ ಉದ್ಧಾರ ಆಗುತ್ತೆ, ಯುವಕರೆಲ್ಲ ಮುಂದೆ ಬರ್ತಾರೆ, ಎಲ್ಲರಿಗೂ ಕೆಲಸ ಸಿಗುತ್ತೆ. ಪ್ರತಿಯೊಬ್ಬರು ಬಿಜೆಪಿಗೆ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ಅಲ್ಲಿ ಒಂದು ಪ್ರಭಾವವನ್ನು ಬೀರ್ತಾರೆ ಈ ರೋಡ್ ಶೋದಿಂದ. ಪ್ರತಿಯೊಬ್ಬರಲ್ಲಿ ಒಂದು ಅಗ್ರೆಸಿವ್ ನೆಸ್ ಬರುತ್ತೆ. ಬಿಜೆಪಿ ಮೋದಿಗೆ
ಮೇಡಮ್ ನೀವೇ ನೋಡ್ತಾ ಇದ್ರೆ ಏನ್ ನಿರೀಕ್ಷೆ ಇದೆ ಅಂತ ಹೇಳ್ಬಿಟ್ಟು ಜನಸಾಗರ ಅರಿದು ಬರ್ತಾ ಇದಾರೆ. ಇದೇ ಬಿಜೆಪಿ ಈ ಸತಿನೂ ಮತ್ತೆ ಕರ್ನಾಟಕದಲ್ಲಿ ಸರ್ಕಾರ ಆಗಿ ಆಗುತ್ತೆ, ಬಿಜೆಪಿ ಸರ್ಕಾರ ಬಂದೇ ಬರುತ್ತೆ ದೇಶದಲ್ಲಿ. ರಮೇಶ್ಗೌಡ ಬಂದೇ ಬರ್ತಾರೆ ಈ ಸಲ, ಬ್ಯಾಟನಪುರ ಕೆಲಸ ಗೆಲ್ಲಿಸ್ತಾರೆ. ಬ್ಯಾಟ್ರೈನ್ಪುರ ಸೊ ಮೋದಿ ಅವರ ರ್ಯಾಲಿಯಿಂದ ವರ್ಕೌಟ್ ಆಗುತ್ತೆ ಅಂತ ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ. ಈ ಸರ ಈ ಜನ ಏನ್ ಸೇರಿದಾರೆ ಇದೇ ರಿಸಲ್ಟ್ ನಮ್ಗೆ. ಆಕ್ಚುಲಿ ನಾಮಪತ್ರ ಏನ್ ಸಲ್ಲಿಸಿದೀವಿ ಅವತ್ತು ರಿಸಲ್ಟ್ ಬಂದಾಗಿದೆ. ಇವತ್ತೇನ್ ಮೋದಿ ಅವ್ರು ಬರ್ತಾ ಇದಾರೆ ನಮಗೆಲ್ಲ ಪ್ಲಸ್ ಪಾಯಿಂಟ್ ಅದೇನೆ. ನಾವು ಬ್ಯಾಟ್ರೈನ್ಪುರ ಸಿಗುತ್ತೆ ಅಂತ ಬಂದಿದ್ದೆ ರಮೇಶ್ಗೌಡ ಸರ ವಿನ್ ಆಗೇ ಆಗ್ತಾರೆ ಅಂತ. ಓಕೆ ಓಕೆ, ಏನ್ ಮೇಡಮ್ ಸಮಾಚಾರ? ನಾವು ಜೆಪಿ ಪಾರ್ಕ್ ಕಡೆಯಿಂದ ಬಂದಿದ್ದೀವಿ ಮೇಡಮ್ ಅವರೇ, ಮುನ್ರತ್ನ ಕಡೆ. ನಾವು ಆದಷ್ಟು ಗೆಲುವಿನಲ್ಲಿ ಹೆಚ್ಚಿನ ಸಂಖ್ಯೆನಲ್ಲಿ ಬಂದಿದೀವಿ. ಈ ದಿನ ಅಲ್ಲ, ಆ ದಿನ ಗೆದ್ದದಂತ ಮೋದಿ ಅವರು ಬಂದ ತಕ್ಷಣ ಮುನಿರತ್ನ ಅವರು ಹೆಚ್ಚು ಲೀಡ್ ಅಲ್ಲಿ ಗೆಲ್ತಾರೆ ಅನ್ನೋ ಭರವಸೆ ಖಂಡಿತ ಇದೆ ಮೇಡಮ್ ಅವರೇ. ನಿಮ್ಗೆ ಗೊತ್ತಾಗ್ತಾ ಇದೆ, ನಿಮ್ ಪೇಪರ್ ಅವ್ರಿಗೆ ಗೊತ್ತಾಗ್ತದೆ, ನಮ್ ಮೋದಿ ಅವ್ರು ಬರ್ತಾ ಇದ್ದಾರೆ ಅಂದ್ರೆ ಕೃಷ್ಣ ಪರಮಾತ್ಮ ಬರ್ತಾ ಇದಾರೆ. ಪಂಚ ಪಾಂಡವರಲ್ಲಿ ಯುದ್ಧದಲ್ಲಿ ನಿಂತಿದ್ದೀವಿ, ಈ ಸಲ ಯುದ್ಧದಲ್ಲಿ ನಾವೇ ಗೆಲ್ಲೋದು. ಮುನಿರತ್ನ ಅವರೇ ನಮ್ಮ ಲೀಡರ್. ಮೇಡಮ್ ಮೋದಿ ಅವರು ರ್ಯಾಲಿ ಮಾಡ್ತಾ ಇದಾರೆ, ಏನ್ ಹೇಳ್ತೀರಾ? ಇದು ಕಾರ್ಯಕರ್ತರ ಉತ್ಸಾಹ ನೋಡ್ತಾ ಇರ್ಬೋದು. ಸೊ ಕಣ್ಣು ಹಾಯಿಸಿದಷ್ಟು ಜನ ಕಾಣ್ತಾ ಇದ್ದಾರೆ. ಪವಿತ್ರ, ಸಾಮಾನ್ಯವಾಗಿ ಈ ರಸ್ತೆಯಲ್ಲಿ ನಾವೆಲ್ಲ ಕಾಣ್ತಾ ಇದ್ದಿದ್ದು ವೆಹಿಕಲ್ಗಳ ಅಬ್ಬರವನ್ನು ಕಾಣ್ತಾ ಇದ್ವಿ, ಬಟ್ ಇವತ್ತು ಜನರ ಅಬ್ಬರ ತುಂಬ ಜಾಸ್ತಿ ಆಗ್ತಾ ಇದೆ. ತುಂಬ ರೇರ್ ಆಗಿ ರಸ್ತೆಯಲ್ಲಿ ಸಿಗುವಂಥ ದೃಶ್ಯ ಅಂತ ಕಾಣಿಸುತ್ತೆ ಅಲ್ವಾ ಪವಿತ್ರ? ಹೌದು, ಅದೇ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ನೀವು ಆರಂಭಿಕ ಹಂತದಲ್ಲಿ ನೋಡಿದಾಗ ತುಂಬಾ ಜನರಿಗೆ ತೊಂದರೆ ಆಗಿತ್ತು, ಯಾಕಂದ್ರೆ ಇದು ಅತಿ ಹೆಚ್ಚು ವೆಹಿಕಲ್ ಓಡಾಡುವಂತಹ ಜಾಗ ಇದು. ಸೊ ಹಾಗಾಗಿ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಗಳು ಆಗಿದ್ವು. ಅದಾದ ಬಳಿಕ ಈಗ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಸುಮಾರು 5 ಕಿಲೋಮೀಟರ್ ದೂರಕ್ಕೂ ಕೂಡ ಇದೇ ರೀತಿಯ ಜನಸಾಗರ ಕಾಣಿಸ್ತಾ ಇದೆ. ಸುಮಾರು ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ರೋಡ್ ಅನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದ್ರು, ವೆಹಿಕಲ್ ಓಡಾಡದಂತೆ ತಡೆದ್ರು. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಯ್ತು. ಸೊ ಈಗಂತೂ ಕಂಪ್ಲೀಟ್ ಆಗಿ ಚಿತ್ರಣ ಬದಲಾಗಿದೆ, ಸಾಕಷ್ಟು ಜನಸಾಗರ ಹರಿದು ಬರ್ತಾ ಇದೆ. ಕೇವಲ 1 ಪಾಯಿಂಟ್ ಅಂತಲ್ಲ, ಇಲ್ಲಿಂದ ಅಲ್ಲಿವರೆಗೂ ಕೂಡ ಸುಮಾರು 5 ಕಿಲೋಮೀಟರ್ ಕೂಡ ಇದೇ ದೃಶ್ಯಾವಳಿಗಳು ಕಾಣಿಸ್ತಾ ಇದೆ. ಇನ್ನು ಆರಂಭಿಕ ಹಂತದಲ್ಲಿ ಅವರು ಇದನ್ನ ಎಂಡ್ ಪಾಯಿಂಟ್ ಇಲ್ಲಿಗೆ ರ್ಯಾಲಿ ಅಂತ್ಯ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಸುಮ್ನಹಳ್ಳಿಯಿಂದ ಕೊಟ್ಟಿಗೆಪಾಳ್ಯಕ್ಕೆ ಶಿಫ್ಟ್ ಆಗಿದೆ. ಸೊ ಅಲ್ಲಿ ಶಿಫ್ಟ್ ಆಗಿರೋದ್ರಿಂದ ಅಲ್ಲಿ ಎಂಡ್ ಆಗುತ್ತೆ. ಆದ್ರೂ ಕೂಡ ಈ ಪಾಯಿಂಟ್ ಅಲ್ಲಿ ಜನಸಾಗರ ಕಾಣಿಸ್ತಾ ಇದೆ. ಕೆಲವರು ಬಹುತೇಕರು ಮೋದಿ ಮುಖವನ್ನ ಈ ರೀತಿಯಾಗಿ ಚಿತ್ರವನ್ನ ಹಿಡಿದು ಬರ್ತಾ ಇರುವಂತಹ ದೃಶ್ಯಗಳು ನಿಮ್ಗೆ ಕಾಣಸಿಗ್ತಾ ಇದೆ. ಸೊ ಇದು ಸದ್ಯ ಇಲ್ಲಿ ಸುಮ್ನಹಳ್ಳಿ ಭಾಗದಲ್ಲಿ ಕಾಣಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇರ್ಬೋದು. ಮಕ್ಕಳ ಕೈಯಲ್ಲೆಲ್ಲ ಮೋದಿಯ ಮುಖವಾಡ ಕಾಣಿಸ್ತಾ ಇದೆ. ಸೊ ಇದನ್ನ ಜನರು ಎಲ್ಲ ಇಟ್ಕೊಂಡು ಬರ್ತಾ ಇದಾರೆ. ಸೊ ಇದು ಸದ್ಯ ಇಲ್ಲಿ ಕಾಣಿಸ್ತಾ ಇರುವಂತಹ ಚಿತ್ರಣ. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಯಾವ ರೀತಿಯಾಗಿರುತ್ತೆ ರೋಡ್ ಶೋ ಅದರ ಒಂದಿಷ್ಟು ಝಲಕ್ ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಇನ್ನು ಬಂದ ನಂತರ ಇನ್ಯಾವ ಪ್ರಮಾಣದಲ್ಲಿ ಈ ಝಲಕ್ ಇರುತ್ತೆ ಅನ್ನೋದನ್ನು ನೋಡಬೇಕು.